ನಮಸ್ಕಾರ ಕಗ್ಗ ಮಾರ್ಗದಲ್ಲಿ ಮುಂದುವರಿತ ಇವತ್ತಿನ ಕಗ್ಗ ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ ಭೀಮ ಸಾಹಸವಿರಲಿ ಹಾಗೆತನವನ್ನುಳಿದು ನೇಮ ನಿಷ್ಠೆಗಳಿರಲಿ ದಂಭ ಕಠಿಣತೆ ಬಿಟ್ಟು ಸೌಮ್ಯವೆಲ್ಲೆಡೆ ಇರಲಿ ಮಂಕುತಿಮ್ಮ ಏಳ್ನೂರ ಐವತ್ತೇಳನೇ ಕಗ್ಗ ಇದು ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ ವ್ಯಾಮೋಹ ಇಲ್ಲದಂತಹ ಪ್ರೇಮ ಸನ್ ಸಂೃದ್ಧಿಯಾಗಿರಲಿ ಬೇಕಾದಷ್ಟಿರಲಿ ದೃಢವಾಗಿರಲಿ ಭೀಮ ಸಾಹಸವಿರಲಿ ಹಾಗೆ ತನವನುಳಿದು ನೇಮ ನಿಷ್ಠೆಗಳಿರಲಿ ಡಂಬ ಕಠಿಣತೆ ಬಿಟ್ಟು ನೋಡಿ ಇದೆಲ್ಲ ಪಾಸಿಟಿವ್ ವಿಷಯಗಳೇ ಆದರೆ ಅವೆಲ್ಲವೂ ಒಂದೊಂದು ನೆಗೆಟಿವ್ ಅಂದರೆ ಯಾವುದೇ ಇದು ತೀರ ಎಕ್ಸ್ಟ್ರೀಮ್ಗೆ ಹೋದಾಗ ಬರಬಹುದಾದಂತಹ ಒಂದು ನೆಗೆಟಿವ್ ಟಿಂಜ್ಗಳನ್ನು ಬಿಟ್ಟು ಇದಿರಲಿ ಅಂತ ಹೇಳ್ತಾ ಇದ್ದಾರೆ ಇದು ಬದುಕನ್ನು ತುಂಬ ಸುಲಭಗೊಳಿಸುವಂತಹ ಕಗ್ಗಗಳಲ್ಲಿ ಇದು ಒಂದು ಅಂತ ನನ್ಗೆ ಅನ್ಸುತ್ತೆ ಪ್ರೇಮ ಈಗ ಇದು ಈ ಪ್ರತಿ ಸಾಲಿಗೂ ಹೋಗೋದಕ್ಕೆ ಮುಂಚೆ ಈ ಎಲ್ಲ ಗುಣಗಳು ಇವತ್ತಿನವರೆಗೆ ಜಗತ್ತಿನಲ್ಲಿ ಆದಂತಹ ಅತ್ಯಂತ ದೊಡ್ಡ ಕ್ರೂರವಾದ ಯುದ್ಧಗಳು ಮಸಾಕರ್ಗಳು ಅವುಗಳನ್ನೆಲ್ಲ ಗಮನಿಸ್ಕೊಂಡು ಹೋದರೆ ಅಥವಾ ನಮ್ಮ ಬದುಕಿನಲ್ಲಿ ನಮ್ಮ ಸುತ್ತಮುತ್ತಲಿನವರ ಬದುಕಿನಲ್ಲಿ ಆದಂತಹ ನಮ್ಮ ನಮ್ಮ ತಿಳುವಿಗೆ ಅತ್ಯಂತ ಮ್ಯಾಕ್ಸಿಮಮ್ ದುರಂತ ಅನ್ನಿಸುವಂತಹ ಯಾವುದೇ ವಿಷಯವನ್ನು ಯೋಚಿಸಿ ನೋಡಿ ಈ ಮೂರರಲ್ಲೇ ಒಂದಾಗಿರುತ್ತೆ ಅದು ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ ನಾವು ತೀರಾ ವ್ಯಾಮೋಹಕ್ಕೊಳಗಾಗಿ ತೀರಾ ಪ್ರೇಮದ ಉತ್ತುಂಗ ಸ್ಥಿತಿ ಅದು ಅತ್ಯಂತ ವ್ಯಾಮೋಹಕ್ಕೆ ಒಳಗಾಗಿ ಅವ್ರು ಮಾಡಿದ್ದೆಲ್ಲ ಸರಿ ಅದು ಯಾವುದನ್ನು ನಾವು ತಪ್ಪು ಅಂತ ಹೇಳಲ್ಲ ಎಲ್ಲ ಓಕೆ ಎಲ್ಲ ಓಕೆ ಅಂತ ಬಿಟ್ಕೊಡ್ತಾ ಬರೋದು ಇದು ತಪ್ಪು ಇದು ಸರಿ ಅಂತ ನಮ್ಮ ಬಗ್ಗೆ ಏನಾರೂ ಆಗಲಿ ನಾವು ಪ್ರೀತಿಸಿದವ್ರ ಬಗ್ಗೆ ಆಗಲಿ ಹೇಳದೇನೆ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ನೀವು ಚಿಕ್ಕ ವಯಸ್ಸಲ್ಲಿ ಆ ಕತೆ ಕೇಳಿರ್ಬೋದು ಅಜ್ಜಿ ಕಿವಿ ಕಜ್ ಕಚ್ಚಿದ ಕಳ್ಳನ ಕತೆ ಮಗು ಅಯ್ಯೋ ಕದ್ದು ಕದ್ಕೊಂಡು ಬಂದಾಗ ವಾ ವೆರಿ ಗುಡ್ ಹೊಸ ಪೆನ್ಸಿಲ್ ಎಷ್ಟು ಚೆನ್ನಾಗಿ ತಂದಿಯಲ್ಲ ಜಾಣ ನಂಗೆ ದುಡ್ಡು ಉಳಿತು ಅಂತ ಅಜ್ಜಿ ಹೇಳಿ ಹೇಳಿ ಅವನು ಕದ್ದಿದ್ದಕ್ಕೆಲ್ಲ ಅವಳು ಸಪೋರ್ಟ್ ಮಾಡ್ತಾ ಮಾಡ್ತಾ ಬಂದು ಮುಂದೆ ಅವನೊಬ್ಬ ದೊಡ್ಡ ಕಳ್ಳ ಆಗಿ ದೊಡ್ಡದೊಂದು ಕೇಸಲ್ಲಿ ಸಿಕ್ಕಾಕ್ಕೊಂಡು ಅವನಿಗೆ ಮರಣ ದಂಡನೆ ವಿಧಿಸ್ತಾರಂತೆ ಆಗ ಕೊನೆ ಆಸೆ ಏನು ನೀನು ಅಂತ ಕೇಳಿದ್ರೆ ನಾನು ಅಜ್ಜಿಗೊಂದು ಕಿವಿ ಮಾತು ಹೇಳಬೇಕು ಅಂತ ಹೇಳಿ ಅಜ್ಜಿನ ಕರೆದು ಅವಳು ಕಿವಿಲೇನೋ ಹೇಳ್ತೀನಿ ಅಂತ ಹೇಳಿ ಅವಳು ಕಿವಿ ಕಚ್ಬಿಟ್ನಂತೆ ಏನಂದರೆ ಅವಳು ಬೆಳೆಸಿದ್ದು ತಾನೇ ಇದು ಅತಿಯಾದ ವ್ಯಾಮೋಹದಲ್ಲಿ ಆಯಿತು ನೀನು ಕದ್ರೂ ಸರಿಯೇ ಒಳ್ಳೆಯದೇ ಅದು ಅಂತ ಹೇಳಿ ಅವಳೇ ಇವನನ್ನು ಕಳ್ಳನನ್ನಾಗಿ ಮಾಡಿದ್ಲು ಅನ್ನೋಂಥ ಕತೆ ನಾವು ಚಿಕ್ಕ ವಯಸ್ಸಲ್ಲಿ ನೀತಿ ಕಥೆಗಳಲ್ಲಿ ಕೇಳ್ತಾ ಇದ್ವಿ ಈ ವ್ಯಾಮೋಹ ಇಲ್ಲದೇ ಇರೋ ಅಂತಹ ಪ್ರೇಮ ಆದರೆ ಬೇಕಾದಷ್ಟಿರಲಿ ದೃಢವಾಗಿರಲಿ ವ್ಯಾಮೋಹ ಇದ್ದರೆ ಆಗ ಅದನ್ನು ಅವಾಯ್ಡ್ ಮಾಡಬೇಕು ನೀವು ಯೋಚಿಸಿ ಮಹಾಭಾರತದ ಯುದ್ಧ ಆಗಿರ್ಬೋದು ಅಲ್ಲಿಂದ ಯಾವ ಯುದ್ಧ ಯಾವ ಇದನ್ನು ನೆನಪಿಸ್ಕೊಂಡ್ರು ಇದರಲ್ಲಿ ವ್ಯಾಮೋಹದ ಒಂದು ಟಿಂಜಿದೆ ಭೀಮ ಸಾಹಸವಿರಲಿ ಅಡ್ವೆಂಚರಸ್ ಆಗಿರಿ ಶಕ್ತಿಶಾಲಿಯಾಗಿರಿ ಏನನ್ನಾದರೂ ಎದುರಿಸ್ತೀನಿ ಅನ್ನುವಂತಹ ಛಲ ಇಟ್ಕೊಂಡಿರಿ ಆದರೆ ತನವನ್ನು ಉಳಿದು ನಿಮಗೆ ಅಷ್ಟು ಶಕ್ತಿ ಇದ್ದು ಅಂತಹ ಕೇಪಬಲ್ ಮನುಷ್ಯಳು ನಾನಾಗಿದ್ದು ನಾನು ಯಾರೋ ಒಬ್ಬರ ಮೇಲೆ ನಿನ್ನನ್ನು ನೋಡ್ಕೊತೀನಿ ಮಾಡ್ತೀನಿ ನಿನಗೆ ಎಂತ ನಾನು ಡಿಸೈಡ್ ಮಾಡಿದ್ರೆ ಅದು ಎಂತಹ ದುರಂತಗಳನ್ನು ಸೃಷ್ಟಿಸಬಹುದು ಅದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಕಷ್ಟ ನನಗಷ್ಟು ಕೇಪಬಿಲಿಟಿ ಇದೆ ನನಗೆ ಶಕ್ತಿ ಇದೆ ಭೀಮ ಸಾಹಸವಿದೆ ನಾನು ಹಗೆತನ ಕೇಳಿದ್ರೆ ಯಾವ ರೀತಿ ಇನ್ನೊಬ್ಬರ ಬದುಕನ್ನು ಹಾಳು ಮಾಡಬಹುದು ಆದ್ದರಿಂದ ಭೀಮ ಸಾಹಸವಿರಲಿ ಅದೊಂದು ಗುಡ್ ಕ್ವಾಲಿಟಿ ಹಗೆತನವನ್ನು ಉಳಿದು ಮೂರನೇದೇನು ನೇಮನಿಷ್ಠೆಗಳಿರಲಿ ಇದು ನನ್ನ ಕರ್ತವ್ಯ ನಾನು ಇಂತಿಂಥದ್ದು ಮಾಡ್ತೀನಿ ಇಂಥದ್ದು ಇಂತಿಂಥದ್ದನ್ನು ಪಾಲಿಸ್ತೀನಿ ದಿಸ್ ಈಸ್ ಹೌ ಐ ಲಿವ್ ಎಲ್ಲ ಸಂತೋಷ ಅದರಲ್ಲಿ ಒಂದು ಹೆಮ್ಮೆಯನ್ನು ಕಾಣೋದು ಹೆಮ್ಮೆ ಪಡೋದು ಸಂತೋಷ ಡಂಭ ಕಠಿಣತೆ ಬಿಟ್ಟು ಎರಡೂ ಥರ ಕಠಿಣತೆ ನಮ್ಮ ಮೇಲೆ ನಾವು ಹೇರಿಕೊಳ್ಳುವ ಕಠಿಣತೆ ನಾನು ಐದು ಗಂಟೆ ಮೇಲೆ ಊಟ ಮಾಡೋದಿಲ್ಲ ಹದಿನೈದು ದಿನಕ್ಕೊಂದು ಸಲ ಉಪವಾಸ ಮಾಡ್ತೀನಿ ಇನ್ನೊಂದು ಏನೋ ಒಂದು ನನಗೆ ತೋಚಿದ ಕಠಿಣತೆಗಳನ್ನು ನಾನು ಹೇಳ್ತಾಯಿದ್ದೆ ಅದು ನನಗೂ ಒಂದು ಹಿಂಸೆ ಅದು ನನಗೆ ನಾನೇನೋ ಕೊಟ್ಕೊಳ್ಳೋ ಹಿಂಸೆ ಏನು ನೀನು ಹದಿನೈದು ದಿನಕ್ಕೆ ಒಂದು ಸಲನು ಫಾಸ್ಟಿಂಗ್ ಮಾಡೋದಿಲ್ಲ ರಾತ್ರಿಯೆಲ್ಲ ಹತ್ತು ಗಂಟೆ ತನಕ ತಿಂತೀಯ ಏನಪ್ಪ ಹಿಂಗಂದರೆ ಎದ್ರನ್ನವರಿಗೂ ನೀನು ಕಡಿಮೆ ಅಂತ ತೋರಿಸ್ತಾ ಇದ್ದೀನಿ ನಾನು ಆ ಮಾತಿನ ಮೂಲಕ ನೇಮ ನಿಷ್ಠೆಗಳಿರಲಿ ನಾನೇನನ್ನೋ ನನ್ನನ್ನು ನಾನು ಪಾಲಿಸ್ಕೊಳ್ತಾ ಇರ್ತೀನಿ ಅದು ನಾನು ನನ್ನ ಹಿರಿತನಾನ ಇನ್ನೊಬ್ಬರ ಮೇಲೆ ತೋರಿಸೋದು ಬೇಡ ನೀನು ಮಾಡ್ತಿಲ್ಲ ಅದರಿಂದ ನೀನು ಕಡಿಮೆ ಅಂತ ಎದುರಿನವ್ರನ್ನ ಕಡಿಮೆ ಮಾಡೋದು ಬೇಡ ನೇಮ ನಿಷ್ಠೆಗಳಿರಲಿ ಡಂಬ ಅಂದರೆ ಫಾಲ್ಸ್ ಕಠಿಣತೆ ಅದು ಅಗತ್ಯವಿಲ್ಲದಂತಹ ಕಠಿಣತೆ ಅವುಗಳನ್ನು ಬಿಟ್ಟು ನೇಮನಿಷ್ಠೆಗಳಿರಲಿ ನನ್ನ ನೇಮನಿಷ್ಠೆ ನನ್ನ ಪರವಾಗಿ ಕ್ಯಾನ್ ಯು ಕನ್ವಿನ್ಸ್ ದ ಅದರ್ ಪರ್ಸನ್ ಎದುರಿನವ್ರನ್ನ ನೀನು ಹೀಗೆ ಮಾಡು ಇದರಿಂದ ಒಳ್ಳೇದಾಗುತ್ತೆ ನಿಮಗೆ ಈ ಈ ಸಮಸ್ಯೆ ಆಗ್ತಿದೆಯಲ್ವಾ ಹೀಗೆ ಹೀಗೆ ಮಾಡಿ ಇದನ್ನು ನಾನು ಮಾಡ್ತೀನಿ ರೆಗ್ಯುಲರ್ ಆಗಿ ಪಾಲಿಸ್ತೀನಿ ನನಗದರಿಂದ ಒಳ್ಳೇದಾಗಿದೆ ನಿನಗೂ ಆಗಬಹುದು ಮಾಡು ಅನ್ನೋದು ಬೇರೆ ನಿಷ್ಠೆಗಳು ಅದು ಡಂಬ ಕಠಿಣತೆ ಅಲ್ಲ ಈ ಥರದ್ದು ಮಾಡಿ ಸೌಮ್ಯವೆಲ್ಲೆಡೆ ಇರಲಿ ಆಗ ಪ್ರತಿಯೊಂದು ಸೌಮ್ಯವಾಗಿರುತ್ತೆ ಪ್ರತಿಯೊಂದು ಸುಂದರವಾಗಿರುತ್ತೆ ಈ ಥರದ ಕಗ್ಗಗಳು ನನಗೆ ಬಹಳ ಇಷ್ಟ ಅನಿಸುತ್ತೆ ಯಾಕೆಂದರೆ ಇವುಗಳನ್ನು ನೋಡಿದಾಗ ಓ ಇಷ್ಟೇನಾ ಇಷ್ಟು ಮಾಡಿದ್ರೆ ನಾನು ಇನ್ನಷ್ಟು ಬೆಟರ್ ಆಗ್ತೀನಲ್ಲ ಅಂತ ಅನಿಸುತ್ತೆ ಇದು ಸುಲಭ ಅನ್ನೋ ಅಂಥ ಒಂದು ಐಡಿಯಾನ ಕೊಡತ್ವಿ ಇಂಥ ಕಗ್ಗಗಳು ಫಾಲೋ ಮಾಡಬೇಕು ಅಂತ ಅನಿಸುತ್ತೆ ಇಲ್ಲೇ ಇವರೇ ಹೇಳಿದಾರಲ್ಲ ನೇಮನಿಷ್ಠೆಗಳಿರಲಿ ಡಂಬ ಕಠಿಣತೆ ಬಿಟ್ಟು ಅಂತ ಹಾಗೆ ಅವರ ನೇಮನಿಷ್ಠೆಗಳನ್ನು ತುಂಬ ಸುಲಭವಾದ ಕಗ್ಗಗಳ ರೂಪದಲ್ಲಿ ನಮ್ಮ ಮುಂದೆ ಇಡ್ತಾರೆ ನಾವು ಹಾಗಾದರೆ ನಾನು ಫಾಲೋ ಮಾಡಬಹುದೇನೋ ಇದು ಅಂತ ಎದುರಿನವ್ರನ್ನ ಕನ್ವಿನ್ಸ್ ಮಾಡೋ ಹಾಗೆ ಇರುತ್ತವೆ ಇವು ಒಂದು ಸಾಹಿತ್ಯ ಕೃತಿಗೆ ಅದಕ್ಕಿಂತ ಸಾರ್ಥಕತೆ ಇನ್ನೇನೂ ಇಲ್ಲ ಇಷ್ಟು ಸುಲಭವಾದ ವಿವೇಚನೆಯನ್ನು ಇಟ್ಕೊಂಡಂತಹ ಈ ಮೂರು ವಿಷಯಗಳನ್ನು ನಾವು ಫಾಲೋ ಮಾಡಿದ್ರೆ ಯೋಚಿಸುವಾಗ ಅನಿಸುತ್ತೆ ನಮಗರಿವಿಲ್ಲದೆ ಪ್ರೇಮದಲ್ಲಿ ಮಕ್ಕಳ ವಿಷಯನೇ ತೊಗೊಳ್ಳಿ ಅಥವಾ ನಮ್ಮ ಗಂಡ ಹೆಂಡತಿ ನಾವು ಪ್ರೀತಿಸುವ ಪ್ರೇಯಸಿ ಪ್ರಿಯಕರ ತಂದೆ ತಾಯಿ ಎಲ್ಲ ಸಂಬಂಧಗಳಲ್ಲೂ ವ್ಯಾಮೋಹ ಒಳಗೊಳ್ಳೋದು ತನ್ನಂತಾನೇ ಆಗ್ಬಿಡುತ್ತೆ ಅದನ್ನು ಮೀರಿ ಕೇವಲ ಪ್ರೇಮವನ್ನು ಇಟ್ಕೊಳ್ಳೋದಕ್ಕೆ ಒಂದು ಸಾಧನೆ ಬೇಕು ಆ ಹಂತಕ್ಕೆ ಏರಿಸೋದಕ್ಕೆ ಈ ಕಗ್ಗ ಶುರು ಮಾಡಿದ್ರೆ ಇಫ್ ಇಟ್ ಸ್ಟಾರ್ಟ್ಸ್ ಇದೊಂದು ಸ್ಟಾರ್ಟಿಂಗ್ ಕಿಡಿಯಾದರೂ ಅದು ಸಾರ್ಥಕವಾಯಿತು ಅಂತಲೇ ನನ್ನ ಅಭಿಪ್ರಾಯ ಭೀಮ ಸಾಹಸವಿದ್ದು ನಾನು ನನಗೆ ಶಕ್ತಿ ಇದ್ದೂ ನಿನಗೆ ತಕ್ಕ ಶಾಸ್ತಿ ಮಾಡ್ತೀನಿ ಅಂತ ಅಂದುಕೊಳ್ಳದೇ ಇರಬೇಕಾದರೆ ನಮಗೆ ನಾವು ಎಂಥ ಮನಸ್ಥಿತಿಯನ್ನು ತಲುಪಬೇಕು ನನ್ನ ನನ್ನ ನೇಮನಿಷ್ಠೆಗಳು ಹಿರಿಯ ಹಿರಿದವು ನಿನ್ನದು ಕಡಿಮೆ ಅಥವಾ ನೀನು ಫಾಲೋ ಮಾಡ್ತಾ ಇಲ್ಲದೆ ಇರೋದ್ರಿಂದ ನೀನು ಕಡಿಮೆ ಅಂತ ತೋರಿಸದೇ ಇರೋದು ಅದಕ್ಕೆ ಎಂತಹ ಮೆಚುರಿಟಿ ಬೇಕು ಆ ಮೆಚುರಿಟಿಯನ್ನು ಆ ಪ್ರಬುದ್ಧತೆಯನ್ನು ಸಾಧಿಸೋದಕ್ಕೆ ಈ ಕಗ್ಗ ಅನುವು ಮಾಡಿಕೊಟ್ರೆ ಈ ಕಗ್ಗ ಶುರು ಮಾಡಿಕೊಟ್ರೆ ಅದಕ್ಕಿಂತ ಸಾರ್ಥಕತೆ ಇನ್ನೇನುಂಟು ಇಂತಹ ಬದುಕನ್ನು ಸರಿ ಮಾಡುವಂತಹ ನೇರ್ಪು ಮಾಡುವಂತಹ ಸಾಹಿತ್ಯ ಕೃತಿಗಳಿಗೆಲ್ಲ ಧನ್ಯವಾದ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ